ನಮಸ್ಕಾರ ಈ ಟಿವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 347ನೇ ತರಗತಿಯಲ್ಲಿ ಇದ್ದೀವಿ ಅನೇಕ ಮುಂಭಾಗಿ ಮಾಡುವ ಆಸನಗಳು ಮತ್ತೆ ಮುಂಭಾಗುವಿಕೆಯಲ್ಲಿ ಈ ತಿರುಚುವಿಕೆಯನ್ನು ಹೇಗೆ ನಾವು ಬಳಸಿಕೊಂಡು ಅದರಿಂದ ಉಪಯುಕ್ತತೆ ಪಡ್ಕೋಬೋದು ಇವುಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅಂತಹ ಮತ್ತೊಂದು ಸುಲಭ ಸಾಧ್ಯ ಆಸನ ವೀರಾಸನದಲ್ಲಿ ತಿರುಚುವಿಕೆ ಮತ್ತು ಮುಂಭಾಗುವಿಕೆ ಎರಡನ್ನೂ ಮಾಡತಕ್ಕಂತಹ ಒಂದು ಕ್ರಮವನ್ನು ಇವತ್ತು ಅಭ್ಯಾಸ ಮಾಡೋಣ ಎರಡು ಕಾಲುಗಳನ್ನು ಮೊದಲಿಗೆ ಮುಂದಕ್ಕೆ ಚಾಚಿ ಸ್ಟ್ರೆಚ್ ಬೋತ್ ಲೆಗ್ಸ್ ಬಲಗಾಲು ವೀರಾಸನ ನಂತರ ಎಡಗಾಲು ನಮ್ಮ ಪಕ್ಕಕ್ಕೆ ಮಡಚಿಟ್ಕೋಬೇಕು ಪೃಷ್ಠದ ಭಾಗ ನೆಲದ ಮೇಲೆ ಇರಬೇಕು ಪಾದ ಈ ಕಾಲಿನ ದಿಕ್ಕಲ್ಲೇ ಇರಬೇಕು ಇನ್ ಲೈನ್ ವಿತ್ ದಿ ಲೆಗ್ ಫುಟ್ ಇನ್ ಲೈನ್ ವಿತ್ ದಿ ವೀರಾಸನದಲ್ಲಿ ಕೂತ್ಕೋಬೇಕಾದ್ರೆ ನೋಡಿ ಪಾದ ಇದು ಕಣಕಾಲಿನ ನೇರಕ್ಕಿರಬೇಕು ಅಂದರೆ ಪಾದ ತಿರ್ಕೊಂಡಿರಬಾರ್ದು ಆಗ ಪಾದದ ಕೀಲು ಸಹ ಸರಿಯಾದ ರೀತಿಯಲ್ಲಿ ಚಾಚಲ್ಪಡುತ್ತೆ ಮತ್ತು ಪಾದದ ಎಲ್ಲ ಸೂಕ್ಷ್ಮ ವ್ಯವಸ್ಥೆಗೂ ಅದು ಭಾಳ ಉತ್ತಮ ನೇರವಾಗಿ ಕೂತಿರಬೇಕು ಯಾರಿಗೆ ಈ ಥರ ನೇರವಾಗಿ ಕೂತ್ಕೊಳ್ಳೋಕ್ಕಾಗೋದಿಲ್ವೋ ಅಂಥವರು ಒಂದು ದಿಂಬಿನ ಮೇಲೆ ಕೂತ್ಕೊಂಡು ಸಹ ಇದರ ಅಭ್ಯಾಸವನ್ನು ಮಾಡ್ಕೋಬೋದು ಮತ್ತು ನಿಮ್ಮ ಒಂದು ಬದಿಯಲ್ಲಿ ಇಲ್ಲಿ ಬಲಬದಿಯಲ್ಲಿ ಎರಡು ದಿಂಬನ್ನು ಇಟ್ಟಿದ್ದೀವಿ ಮೊದಲಿಗೆ ವೀರಾಸನದಲ್ಲಿ ತಿರುಗಬೇಕು ಟರ್ನ್ ಟು ಯುವರ್ ರೈಟ್ ಸೈಡ್ ಇಲ್ಲಿ ಮಂಡಿ ಇಟ್ಕೋಬೇಕು ಇಲ್ಲ ಹಸ್ತ ಇಟ್ಕೊಳ್ಳಿ ಸಾಕು ತಿರುಗಿ ಹಾಗೆ ಬಲ ಹಸ್ತದ ಕೈ ಬೆರಳು ತುದಿ ಒತ್ತಬೇಕು ಚೆನ್ನಾಗಿ ತಿರುಗಬೇಕು ಟ್ವಿಸ್ಟ್ ದಿ ಟ್ರಂಕ್ ಆಮೇಲೆ ನಿಧಾನವಾಗಿ ಉಸಿರು ಬಿಡ್ತಾ ಮುಂದಕ್ಕೆ ಬಾಗಿ ಹಣೆಯ ಭಾಗವನ್ನು ಈ ದಿಂಬಿನ ಮೇಲೆ ವಿರಮಿಸಿ ಕೈಗಳನ್ನು ಮುಂದಕ್ಕೆ ಚಾಚಿ ಸ್ಟ್ರೆಚ್ ಬೋತ್ ಆರ್ಮ್ಸ್ ಇನ್ನು ಚಾಚಬೇಕು ತಿರುಗಬೇಕು ಚಾಚಬೇಕು ಆ್ಯಂಡ್ ಕೀಪ್ ಆನ್ ಸ್ಟ್ರೆಚಿಂಗ್ ದಿ ಆರ್ಮ್ಸ್ ನಾವು ಈ ಥರ ಬಾಗಿದಾಗ ಈ ತೊಡೆಯ ಭಾಗ ತಿರುಗುತ್ತೆ ತನ್ಮೂಲಕ ಈ ಮಂಡಿಯ ಕೀಲು ಸಹ ಒಂದು ರೀತಿಯ ಹಿತವಾದಂಥ ಒತ್ತಡಕ್ಕೆ ಒಳಗಾಗುತ್ತೆ ಅದಕ್ಕೇ ಈ ಮಂಡಿ ತೊಂದರೆ ಇರೋವರೆಲ್ಲ ಈ ಥರದ ಚಲನೆಗಳನ್ನು ಮಾಡಬಾರ್ದು ದೇ ಶುಡ್ ಬಿ ಕೇರ್ಫುಲ್ ಇಲ್ಲಿ ನಿಧಾನವಾಗಿ ಉಸಿರು ತಗೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಈ ಒಂದು ಆಸನದಲ್ಲಿ ಕಾಲುಗಳಿಗೆ ವೀರಾಸನದ ಉಪಯುಕ್ತತೆ ಲಭ್ಯ ಆಗುತ್ತೆ ಮತ್ತು ಇಡೀ ಈ ವ್ಯವಸ್ಥೆಗೆ ದಿ ಅಬ್ಡಮಿನೋ ಪೆಲ್ವಿಕ್ ಆ್ಯಂಡ್ ಥೊರಾಸಿಕ್ ರೀಜನ್ ಅಸ್ಥಿಕುಹರದ ಭಾಗ ಉದರದ ಭಾಗ ಎದೆಯ ಗೂಡಿನ ಭಾಗ ಇವುಗಳಿಗೆ ತಿರುಚುವಿಕೆ ಮತ್ತು ಮುಂಭಾಗುವಿಕೆಯ ಉಪಯುಕ್ತತೆಗಳು ಲಭ್ಯ ಆಗುತ್ತೆ ಸೊ ಇಟ್ ಇಸ್ ಎ ಹೈಬ್ರಿಡ್ ಪೋಶ್ಚರ್ ಹಣೆಯನ್ನು ವಿರಮಿಸಿರಬೇಕು ನಿಧಾನವಾಗಿ ಉಸಿರು ತಗೊಳ್ಳಿ ನಿಧಾನವಾಗಿ ಉಸಿರು ಬಿಡಿ ಸುಮಾರು ಒಂದು ನಿಮಿಷದಷ್ಟು ಕಾಲ ಈ ಆಸನದಲ್ಲಿ ವಿರಮಿಸಬೇಕು ಯು ಹ್ಯಾವ್ ಟು ಸ್ಟೇ ಫಾರ್ ಅಬೌಟ್ 1 minute with a very relaxed breathing. ಅಭ್ಯಾಸ ಇರೋರು ಇನ್ನೂ ಹೆಚ್ಚು ಕಾಲ ಸಹ ಈ ಆಸನದಲ್ಲಿ ವಿರಮಿಸ್ಬೋದು ಯಾಕೆಂದರೆ ಇಂಥ ಆಸನಗಳಲ್ಲಿ ನಾವು ಸ್ವಲ್ಪ ದೀರ್ಘಾವಧಿ ವಿರಮಿಸ್ತಕ್ಕಂಥದ್ದು ಅಗತ್ಯ ಆಗುತ್ತೆ ಸುಮ್ಮನೆ ಒಂದು 2 seconds ಈಗ ಮುಂದಕ್ಕೆ ಹೋಗಿ ಬಂದುಬಿಟ್ರೆ ಅದರ ಉಪಯುಕ್ತತೆ ಲಭ್ಯ ಆಗೋದಿಲ್ಲ ನಾವು ಉಸಿರಾಟವನ್ನು ಮತ್ತು ಆ ಒಂದು ಆಸನದಲ್ಲಿ ಲಭ್ಯವಾಗಿರ್ತಕ್ಕಂಥ ಎಲ್ಲ ಆ ಸ್ನಾಯುಗಳ ಚಲನೆಯನ್ನು ಗ್ರಹಿಸಿ ಮಾಡಬೇಕಾಗುತ್ತೆ ಆಗ ಅದರ ಪರಿಣಾಮ ನಮಗೆ ಅರಿವಿಗೆ ಬರುತ್ತೆ ಸೊ ಇಟ್ ಟೇಕ್ಸ್ ಸಮ್ ಟೈಮ್ ಆ ಕಾರಣದಿಂದಾಗಿ ನಾವು ಸ್ವಲ್ಪ ದೀರ್ಘಾವಧಿ ವಿರಮಿಸಬೇಕು ಆ ರೀತಿ ಮಾಡಿದಾಗ ಮಾತ್ರ ಅದು ಈ ಮುಂಭಾಗುವಿಕೆಯ ಆಸನದ ಒಂದು ಪರಿಪೂರ್ಣ ಪ್ರಯೋಜನ ನಮಗೆ ಲಭ್ಯವಾಗಲಿಕ್ಕೆ ಸಾಧ್ಯ ಈಗ ನಿಧಾನವಾಗಿ ಮೇಲೆ ಕೇಳಿ ನೇರವಾಗಿ ವೀರಾಸನದಲ್ಲಿ ಕೂತ್ಕೊಳ್ಳಿ ಹಾಗೆ ಮತ್ತೊಂದು ಬದಿಯಲ್ಲಿ ಇದರ ಅಭ್ಯಾಸವನ್ನು ಮಾಡಬೇಕು ಇನ್ಹೇಲ್ ಎಕ್ಸೇಲ್ ಟರ್ನ್ ಮೊಸರು ಬಿಡ್ತಾ ತಿರುಗಿ ನೋಡಿ ಬಲಗೈಯಿಂದ ಎಡೆಮಂಡಿಯನ್ನು ಹಿಡ್ಕೊಳ್ಳಿ ಎಡಹಸ್ತದ ಕೈ ಬೆರಳು ತುದಿಯನ್ನು ಒತ್ತಿ ತಿರುಗಿ ನೀಳವಾಗಿ ಬೆನ್ನುಗಂಬವನ್ನು ಚಾಚಿ ನಂತರ ನಿಧಾನವಾಗಿ ಮುಂದಕ್ಕೆ ಬಾಗಿ ಎಕ್ಸೇಲ್ ಬೆಂಡ್ ಫಾರ್ವರ್ಡ್
ರೆಸ್ಟ್ ದಿ ಫೋರ್ಹೆಡ್, ಅದು ಭಾಳ ಮುಖ್ಯ. ಆಮೇಲೆ ಕೈಗಳನ್ನು ಮುಂದಕ್ಕೆ ಚಾಚಿ, ಸ್ಟ್ರೆಚ್ ದಿ ಆರ್ಮ್ಸ್, ಹಾಗೆ ಟ್ವಿಸ್ಟ್ ದಿ ಟ್ರಂಕ್, ಸ್ಟ್ರೆಚ್ ದಿ ಟ್ರಂಕ್, ಅದು ಭಾಳ ಮುಖ್ಯ. ಆಮೇಲೆ ನಿಧಾನಕ್ಕೆ ಉಸಿರು ತಗೋಬೇಕು, ನಿಧಾನವಾಗಿ ಉಸಿರು ಬಿಡಬೇಕು. ನಾವು ಈ ತಿರುಚುವಿಕೆ ನೋಡಿ, ಇಲ್ಲಿರ್ತಕ್ಕಂಥ ಎಲ್ಲ ಓ ಆರ್ ಎಸ್ ಸ್ನಾಯುಗಳು, ದಿ ಆಬ್ಲಿಕ್ ಮಸಲ್ಸ್, ಇವುಗಳಿಗೆಲ್ಲ ಭಾಳ ಒಳ್ಳೆಯದು. ಮತ್ತು ದಿ ಜಂಕ್ಷನ್ ಆಫ್ ದಿ ಥೊರಾಸಿಕ್ ಆ್ಯಂಡ್ ದಿ ಅಬ್ಡಾಮಿನಲ್ ಕ್ಯಾವಿಟಿ, ಅದಕ್ಕೂ ಸಹ ಆ ಡಯಾಫ್ರಮಿಕ್ ಲೈನ್ ಏನು ಬರುತ್ತೆ ಅಲ್ಲೂ ಸಹ ಇದರ ಒಂದು ಈ ಉಸಿರಾಟದ ನೀವುವಿಕೆ ಭಾಳ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ಮತ್ತು ಅಸ್ಥಿಕುಹರದ ಭಾಗ, ದಿ ಪೆಲ್ವಿಕ್ ರೀಜನ್, ಇದು ಸಹ ಸಚೇತನಗೊಳ್ಳೋದರಲ್ಲಿ ಈ ಒಂದು ಆಸನ ಬಹಳ ಉಪಯುಕ್ತ. ಸುಮಾರು 1-3 ನಿಮಿಷದಷ್ಟು ಕಾಲ ಇಲ್ಲಿ ವಿರಮಿಸಿರಬೇಕು. ನಂತರ ನಿಧಾನವಾಗಿ ಮೇಲೆ ಕೇಳಿ, ವೀರಾಸನಕ್ಕೆ ಬನ್ನಿ, ಕಾಲುಗಳನ್ನು ಮುಂದಕ್ಕೆ ಚಾಚಿ, ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ.